ಸಿ ವಾಲಂಟಿಯರು. ನಾವು ಯುವಕ ಸಂಘ ಟೀಮು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬರೀ ಆರ್ಟಿಸ್ಟೇ ಅಂತಲ್ಲ, ಎಲ್ಲರೂ ವಾಲಂಟಿಯರ್ಸು, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು ಎಲ್ಲರೂ ಬೆಂಗಳೂರಿಂದ ಬಂದಿದ್ದೀವಿ ನಾವಿಲ್ಲಿ. ಏನು ನಮ್ಮದು ಮೇನ್ ಉದ್ದೇಶ ಅಂದರೆ ಹಳ್ಳಿಗಳಲ್ಲಿ ಕಂಪ್ನಿ ಅವರೆಲ್ಲನೂ ರೀಚ್ ಆಗೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ನಾವು ಸ್ಟೂಡೆಂಟ್ಸ್ ಆಗಿ ನಾವೇನಾದರೂ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದು ಒಂದು ಪ್ರೋಗ್ರಾಮ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಅದೇ ಥರ ಏನಕ್ಕೆ ಹಳ್ಳಿನೇ ಅಂತಂದರೆ ಮೇನ್ ಕಾನ್ಸೆಪ್ಟೇ ನಾವು ಕಂಪ್ನಿಗಳೆಲ್ಲ ರೀಚ್ ಆಗೋಕ್ಕಾಗಲ್ಲ, ಅದು ಏನಂದರೆ ಬರ್ತಾ ಬರ್ತಾ ಗೌರ್ಮೆಂಟ್ ಸ್ಕೂಲೆಲ್ಲ ಕ್ಲೋಸ್ ಆಗ್ತಾ ಇದೆ. ಸೊ ಆ ಥರ ಎಲ್ಲ ಆಗದೇನೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೂಡ ಬೆಳಿಬೇಕು, ಸೇಮ್ ಪ್ರೈವೇಟ್ ಸ್ಕೂಲ್ ಥರನೇ ಅವರು ಕೂಡ ಬೆಳಿಬೇಕು ಅನ್ನೋದು ಮೇನ್ ಮೋಟಿವ್ ಆಗಿರೋದ್ರಿಂದ ನಾವು ಈ ಕ್ಯಾಂಪೇನ್ನ ಶುರು ಮಾಡಿದ್ವಿ. ಈಗ ಹಲವಾರು ನಾವು 150 ಸ್ಕೂಲ್ಗಿಂತ ಮೇಲೆ ನಾವು ಇದೇ ಥರ ಕ್ಯಾಂಪ್ನ ಮಾಡಿದ್ದೀವಿ, ಬರೀ ಹಳ್ಳಿಗಳಲ್ಲೇ ಮಾತ್ರ, ಪ್ರೈವೇಟ್ ಸ್ಕೂಲಲ್ಲ. ಸೊ ಇಲ್ಲಿ ಬಂದು ತುಂಬ ಖುಷಿನೇ ಆಯಿತು, ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ, ಏನೂ ಭೇದ ಭಾವ ಅನಿಸ್ಲಿಲ್ಲ. ಉಳ್ಕೊಳ್ಳೋ ವ್ಯವಸ್ಥೆ ಆಗಲಿ, ಊಟದ ವ್ಯವಸ್ಥೆ ಆಗಲಿ, ಪದ್ಮಾಕ ಇವರು ನಾಗರಾಜರು ಕೂಡ ಅಷ್ಟೇ, ಎಲ್ಲಾದರೂ ಹೋಗೋ ಕಡೆಯಲ್ಲಿ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ರು ಹೆಣ್ಮಕ್ಳಿಗೆ. ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೊಸ ವಾಲಂಟಿಯರ್ಸ್ ಕೂಡ ಬಂದಿದ್ದಾರೆ, ಅವರೆಲ್ಲರಿಗೂ ಜೊತೆನೂ ಕೆಲಸ ಮಾಡಿ ನನಗೆ ತುಂಬ ಖುಷಿ ಆಯಿತು ಅಂತ ಹೇಳೋಕ್ಕೆ ಇಷ್ಟ. ಒಂದು ಮುಖ್ಯವಾಗಿರತಕ್ಕಂಥ ವಿಷಯ ಏನು ಅಂತಂದರೆ, ನಾವು ಒಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದರೆ, ಒಂದು ಗ್ರಾಮದಲ್ಲಿ ಮಾಡಬೇಕು ಅಂತಂದರೆ ಅದು ತುಂಬ ಸುಲಭದ ವಿಷಯವಲ್ಲ. ಇದಕ್ಕೆ ತುಂಬ ಸಹಕಾರ ನೀಡಿರ್ತಕ್ಕಂಥವರು ನಮ್ಮ ಒಂದು ಗ್ರಾಮದ ಎಲ್ಲ ಗ್ರಾಮಸ್ಥರು, ಗ್ರಾಮ ಪಂಚಾಯತಿ ಮೆಂಬರ್ ಅವರು, ಎಸ್ ಡಿ ಎಂ ಸಿ ಅಧ್ಯಕ್ಷರು, ಎಸ್ ಡಿ ಎಂ ಸಿ ಸದಸ್ಯರು, ಊರಿನ ಎಲ್ಲ ಶಿಕ್ಷಣ ಪ್ರೇಮಿಗಳು ಎಲ್ಲರೂ ಸಹ ನಾವು ಕೇಳಿದಾಗ ಇಲ್ಲ ಅಂದಿರ ನಮಗೆಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಸಹಕಾರ ನನ್ನ ಹತ್ರ ಇದೆ, ನಾನು ನಿಮ್ಗೆಲ್ಲರಿಗೂ ಕೂಡ ತಿಳಿಸ್ತೀನಿ ಅವರೇನೇನು ಸಹಕಾರ ಕೊಟ್ಟಿದ್ದಾರೆ ಅಂತ. ಅವರೆಲ್ಲ ತುಂಬ ಹೃದಯದ ಒಂದು ಸಹಕಾರವನ್ನು ಕೊಟ್ಟು ಈ ದಿನ ಅವರೊಂದು ಸಹಕಾರ ಕೊಟ್ಟಿರೋದ್ರಿಂದನೇ ಈಗ ನಮ್ಮೂರವ್ರು ಮಾತ್ರ ಅಲ್ಲ, ಗೋಪನಹಳ್ಳಿಯವರು ಸಹನೂ ನಮ್ಮ ಈ ಒಂದು ಶಾಲೆ ಒಂದು ಸುಂದರವಾಗಿ ಕಾಣೋದಕ್ಕೆ ಇವರಿಗೆಲ್ಲ ಕೂಡ ವ್ಯವಸ್ಥೆ ಮಾಡಿದ್ದಾರೆ, ರಾಯಚಂದ್ರದವರು ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಸಹ ತುಂಬು ಹೃದಯದಿಂದ ಈ ಸುತ್ತಮುತ್ತಲು ಗ್ರಾಮದವರೆಲ್ಲರೂ ಸಹ ಸೇರಿ ಈ ಒಂದು ಈ ಕಾಯ್ ಅವರಿಗೆ ನಮ್ಮ ಒಂದು ಶಾಲೆ ವತಿಯಿಂದ ಹಾಗೂ ಗ್ರಾಮದ ವತಿಯಿಂದ ತುಂಬು ಹೃದಯದ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಸೌರದಲ್ಲಿ ಶಾಲೆಯಲ್ಲಿ ತುಂಬ ಅದ್ಭುತವಾಗಿ ಶಿಕ್ಷಕರನ್ನು ಬರೆದಿದ್ದಾರೆ, ನೀಟಾಗಿ ಮಾಡಿದ್ದಾರೆ, ಅವರು ತುಂಬ ಹೃದಯಪೂರ್ವಕ ತೊಂದರೆ. ಸರೋರಡ್ಡಳ್ಳಿ ಗ್ರಾಮದಲ್ಲಿ ಶಾಲಾ ಪ್ರೋತ್ಸಾಹವನ್ನು ನಮ್ಮ ನಾಗರಾಜ್ ಸರ್ ಅವರು ಒಳ್ಳೇದಾಗಲಿ ಅಂತ ನಮ್ಮನ್ನು ಎಲ್ಲ ಊರಿನ ಜನರು, ಊರಿ ಹಿರಿಯರು ಎಲ್ಲರೂ ಸೇರಿ ಸ್ಕೂಲನ್ನು ಚೆನ್ನಾಗಿ ಮುಂದುವರಿಸಬೇಕಂತ ಕತ್ತಲು ಮೂಡಿದ ಸ್ಕೂಲನ್ನು ಬೆಳಕು ತೆರಳಿಸಿದ್ದಾರೆ ನಮ್ಮ ನಾಗರಾಜ್ ಸರ್ ಅವರು, ಅವರಿಗೂ ಧನ್ಯವಾದಗಳು. ಏಳು ದಿನದಿಂದ ಬಂದಿದ್ದಾರೆ ನಮ್ಮ ಶಾಲಾ ಶಿಕ್ಷಕರು, ನಮ್ಮೂರಲ್ಲಿ ಕಷ್ಟಪಟ್ಟು ನಮ್ಮೂರ್ನ ಇಂಪ್ರೂವ್ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಬೆಂಗಳೂರಿಂದ ಬಂದವರೇ ಅವ್ರು, ನಾವು ಸಪೋರ್ಟ್ ಮಾಡಿದ್ವಿ, ನಮ್ಮ ಶಿಕ್ಷಕರು ಸಪೋರ್ಟ್ ಮಾಡಿದ್ದಾರೆ, ಅದರಿಂದ ಎಲ್ರಿಗೂ ಧನ್ಯವಾದ ಆಗಲಿ ಅಂತ ನಾನು ವಿಶ್ರಾಮ ರೆಡ್ಡಿ ಅಂತ ತಿಳಿಸ್ತೇನೆ. ಪಿ ಎಂ ಸಿ ಅಧ್ಯಕ್ಷರು ಶ್ರೀನಿವಾಸ್ ಅಂತ. ಈ ಒಂದು ಸಮಾರಂಭ ಏನು ಅಂದರೆ, ಸುಮಾರು ಒಂದು 10 ವರ್ಷಗಳಿಂದ ನನ್ನ ಕನಸು ನಮ್ಮ ಶಾಲೆಗೆ ಪೇಂಟಿಂಗ್ ಮಾಡಿಸ್ಬೇಕು ಅಂತ ಇತ್ತು. ಸುಮಾರು ವರ್ಷಗಳಿಂದ ನಮ್ಮೂರಿಗೆ ಮಾಸ್ಟ್ರೇ ಇಲ್ಲ, ಟೀಚರೇ ಇರಲಿಲ್ಲ. ನಮ್ಮ ಹೊಸದಾಗಿ ನಮ್ಮ ನಾಗರಾಜ್ ಅವರು ಬಂದರು, ಅವ್ರಿಗೂ ಬಂದಾಗಿನೂ ಹೇಳ್ತಾ ಇದ್ದೇನೆ ಸರ್, ಫಸ್ಟು ಯಾವುದೇ ಕೆಲಸ ಇದ್ದರೂ ಇಲ್ಲದೇ ಮಾಡಲಿ ಮಾಡಲಿ ಹೋಗಲಿ, ನಮ್ಮ ಶಾಲೆಗೆ ನಾವು ಪೇಂಟಿಂಗ್ ಒರೆಸಲೇಬೇಕು ಸರ್ ಅಂತ ನನ್ನದು ಒಂದು ಕೋರಿಕೆ ಇತ್ತು. ಅದು ಸರ್ ಅವರು ಯಾರನ್ನು ಕೇಳ್ಕೊಂಡ್ರೂ ಏನೂ ಗೊತ್ತಿಲ್ಲ, ನೆನ್ನೆಯಿಂದ ಬಂದು ಒಂದು 40-50 ಜನ ಬಂದು ಇವಾಗ ಪೇಂಟಿಂಗ್ ಎಲ್ಲ ಮಾಡಿಸಿದ್ದಾರೆ ನೋಡಿ, ಆ ಕಡೆ ಎಲ್ಲ ಮಾಡ್ತಿದ್ದಾರೆ. ತುಂಬ ಖುಷಿ ಅಂದರೆ ಇದಕ್ಕಿಂತ ದೊಡ್ಡ ಖುಷಿ ನನ್ನ ಜೀವನದಲ್ಲಿ ಏನೂ ಇಲ್ಲ ಅಂತಲೇ ನಾನು ಹೇಳ್ತೇನೆ. ಇಂದ ಬಂದು ಎಲ್ಲ ಅವರು ಕೆಲಸ ಮಾಡೋದು, ಬಟ್ ಕಾಲೇಜ್ ಸ್ಟೂಡೆಂಟ್ಸು ಎಲ್ಲ ಬಂದು ಇಲ್ಲಿ ಸರ್ಕಾರಿ ಸರ್ವರೆಡ್ಡಿಯಲ್ಲಿ ಸರ್ಕಾರಿ ಶಾಲೆಯಿಂದ ಇಲ್ಲಿ ಬಂದು ಎಲ್ಲ ಕೀಳಾಗಿತ್ತು ಶಾಲೆ. ನಮ್ಮ ಶಿಕ್ಷಕರು ಅಂಗಳದಿಂದ ಬಂದು ಅವರು ತುಂಬ ಇಂಪ್ರೂವ್ ಮಾಡಿದ್ದಾರೆ ಸ್ಕೂಲು, ಮತ್ತು ಇವರು ಬೆಂಗಳೂರಿಂದ ಬಂದು ಚೆನ್ನಾಗಿ ಚಿತ್ರ ಎಲ್ಲ ಬಿಡಿಸಿ ಎಲ್ಲ ಅವರು ಬೆಂಗಳೂರಿಂದ ಬಂದು 2 ದಿನ ಇಲ್ಲೇ ಸ್ಟೇ ಮಾಡಿ ಬಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಶಾಲಾ ಪರವಾಗಿ ಹಂಗೆ ಶಿಕ್ಷಕರ ಪರವಾಗಿ ಗ್ರಾಮಸ್ಥರ ಪರವಾಗಿ ತವರಡಲ್ಲಿ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಅವರ ಪರವಾಗಿ ಎಲ್ಲ ತುಂಬ ಹೃದಯದ ಧನ್ಯವಾದಗಳಾಗಲಿ ಅಂತ ಬಂದಿದ್ದಾರೆ. ಪಾಪ ಹೆಂಗಸರು ಗಂಡಸರು ಎಲ್ಲರೂ ಇವರೆಲ್ಲ ಒಂದು ಚಿತ್ರೀಕರಣ ಎಲ್ಲ ಮಾಡಿದ್ದಾರೆ. ತರುವರೆಡ್ಡೆ ಹಳ್ಳಿ ಶಾಲೆ ಗ್ರಾಮದಲ್ಲಿ ತುಂಬ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ, ಅವ್ರಿಗೆಲ್ಲ ತುಂಬ ಧನ್ಯವಾದಗಳನ್ನು. ಸರ್ ಈ 2 ದಿನಗಳ ಕಾಲ ನಮಗೆ ಈ ಒಂದು ಗ್ರಾಮದಲ್ಲಿ ತರುವರೆಡ್ಡಿ ಹಳ್ಳಿಯಲ್ಲಿ ಏನು ಶಾಲೆಗೆ ನಾವೆಲ್ಲರೂ ಒಂದು ಪೇಂಟ್ ಮುಖಾಂತರ ಸುಂದರಗೊಳಿಸ್ಬೇಕಂತ ಏನು ಶಾಲೆಗೆ ಬಂದಿದ್ದೀವಿ,
ಸೊ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಬೇಕಾದ್ರೆ ಪ್ರತಿಯೊಬ್ಬ ಇಲ್ಲಿ ಬಂದಿರತಕ್ಕಂಥ ಸ್ವಯಂ ಸೇವಕರಾಗಿರ್ಬೋದು, ಎಲ್ಲ ಕಾಲೇಜಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ, ಮತ್ತು ಬೇರೆ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ವಯಂ ಸೇವಕರು ಬಂದಿದ್ದಾರೆ. ಸೊ ಎಲ್ರಿಗೂ ಈ ಒಂದು ಯಶಸ್ವಿ ಆಗಿ ಈ ಕಾರ್ಯಕ್ರಮ ನಡಿಬೇಕಂದ್ರೆ ಪ್ರತಿಯೊಬ್ಬ ವಾಲಂಟಿಯರ್ದು ತನ್ನದೇ ಆದಂಥ ಒಂದು ಅವ್ರದ್ದೊಂದು ಕೊಡುಗೆ ಇದೆ. ಸೊ ನಮ್ಮ ತಂಡದ ಪರವಾಗಿ ಆಗಿರ್ಬೋದು, ಇಡೀ ಗ್ರಾಮಸ್ಥರ ಪರವಾಗಿ ನಾವು ಮೊದಲನೇದಾಗಿ ಅವರಿಗೆ ಒಂದು ಧನ್ಯವಾದ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ಇಡೀ ಈ ಎರಡು ದಿನಗಳ ಕಾಲ ಏನು ಈ ಒಂದು ನಮ್ಮ ಕ್ಯಾಂಪ್ಗೆ ಸಹಕಾರ ನೀಡಿದಂಥ ಪ್ರತಿಯೊಬ್ಬ ಗ್ರಾಮಸ್ಥರು, ಸೊ ಅದು ಎಸ್ ಡಿ ಎಂ ಸಿ ಆಗಿರ್ಬೋದು, ಶಾಲಾ ಶಿಕ್ಷಕರಾಗಿರ್ತಕ್ಕಂಥ ನಗರಸರಾಗಿರ್ಬೋದು, ಅದೇ ರೀತಿ ಊರಿನ ಎಸ್ ಡಿ ಎಂ ಸಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ, ಮತ್ತು ಪ್ರತಿಯೊಬ್ಬರು ವ್ಯಕ್ತಿ ಕೂಡ ನಮಗೆ ಎಲ್ಲ ರೀತಿಯಾದಂಥ ಸಹಕಾರ ಕೊಟ್ಟಿದ್ದಾರೆ. ಇವನ್ ಇದು ರಾತ್ರಿ 11 ಗಂಟೆವರೆಗೂ ನಿಂತ್ಕೊಂಡು ನಮಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಉಳ್ಕೊಳ್ಳೋದು ವ್ಯವಸ್ಥೆ, ಪ್ರತಿಯೊಂದು ರೀತಿಯಾದಂಥ ಇಲ್ಲಿ ಯಾವುದೇ ರೀತಿಯಾದಂಥ ನಮಗೆ ಸಮಸ್ಯೆ ಆಗದೇ ರೀತಿ ಎರಡು ದಿನಗಳ ಕಾಲ ಅಂತ ಕಾಲ ನಮಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಕ್ಕೆ ಒಂದು ಮಾದರಿಯಾದಂಥ ಗ್ರಾಮ ಅಂತಲೇ ನಾವು ಹೇಳ್ಬೋದು. ಇಷ್ಟೊಂದು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ಸೊ ಅದೇ ರೀತಿ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ವಾಲಂಟಿಯರ್ ಏನಂತಂದರೆ ಏನು ನಾವು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು. ಈಗ ಉದಾಹರಣೆಗೆ ಆಗಲೇ ಶಾರದ ಇವರಿಗೆಲ್ಲ ನಾವು ಸನ್ಮಾನ ಮಾಡಿದ್ದು, ಅವರು ಇವತ್ತಿನಿಂದ ನಮ್ಮ ಜೊತೆ ಇಲ್ಲ. ಸೊ ಯಾವತ್ತವ್ರು ಕಾಲೇಜಿಗೆ ಸೇರ್ಕೊಂಡಿದ್ದಾರೆ ಡೇ ಒನ್ ಫಸ್ಟ್ ಇಯರಿಂದ ಅವರು ನಮ್ಮ ಜೊತೆ ಇದೇ ಥರ ವಾಲಂಟಿಯರಿಂಗ್ ಯಾವುದ್ಯಾವುದು ರಜೆ ದಿನಗಳು ಬರುತ್ತೆ, ಶನಿವಾರ ಭಾನುವಾರ ಬಂದಾಗ ಈ ರೀತಿ ಶಾಲೆಗಳಿಗೆ ಹೋಗ್ಬಿಟ್ಟು, ಸೊ ಇಲ್ಲಿವರೆಗೂ ಅವರು ಡಿಗ್ರಿನೇ ಮುಗಿಸಿದ್ರು. ಪ್ರತಿಯೊಂದು ಕ್ಯಾಂಪ್ಗೆ ನಮ್ಮ ಜೊತೆ ಇದ್ದು ಸುಮಾರು 50-60 ಶಾಲೆಗಳಿಗೆ ಅವ್ರ ಜೊತೆ ನಮ್ಮ ಜೊತೆ ನಿಂತ್ಕೊಂಡು ಸಹಕಾರ ಕೊಟ್ಟೆ. ಅಂದರೆ ಆ ರೀತಿಯಾದಂಥ ಡೆಡಿಕೇಷನ್ನು ಪ್ರತಿಯೊಬ್ಬರು ವಾಲಂಟಿಯರ್ ಹತ್ರನೂ ಇದೆ. ಸೊ ಈ ರೀತಿ ನಮಗೆ ಒಂದು ಇನ್ಸ್ಪಿರೇಷನ್ ಏನಂದರೆ ಗ್ರಾಮಸ್ಥರು ಕೊಟ್ಟಿರ್ತಕ್ಕಂಥ ಸಹಕಾರ ಆಗಿರ್ಬೋದು, ಮತ್ತು ಸೊಸೈಟಿಯಲ್ಲಿ ನಮಗೆ ಯಶಸ್ವಿ ಆಗೋಕ್ಕೆ ಈ ಥರ ಕಾರ್ಯಕ್ರಮಗಳು ಒಂದು ಮಾದರಿಯಾಗಿದೆ ಅಂತ ಹೇಳ್ತೀನಿ. ಸೊ ಈ ರೀತಿಯಂಥ ಒಂದು ಕ್ಯಾಂಪ್ಗಳನ್ನು ಇನ್ನೂ ನಾವು ಬೇರೆ ಬೇರೆ ಗ್ರಾಮದಲ್ಲಿ ಮಾಡುವಂಥದ್ದು, ಇನ್ನೂ ತುಂಬ ಶಾಲೆಗಳಿಗೆ ಈ ರೀತಿಯಂಥ ಸಹಕಾರ ಬೇಕಾಗಿದೆ. ಸೊ ನಾನು ಮೊದಲನೇದಾಗಿ ಎಲ್ಲ ಈ ಗ್ರಾಮಸ್ಥರಿಗೆ ನಮ್ಮ ತಂಡದ ಪರವಾಗಿ ಆಗಿರ್ಬೋದು, ನಮ್ಮ ವೈಯಕ್ತಿಕ ಆಗಿರ್ಬೋದು, ವಿಶೇಷವಾಗಿ ನಮ್ಮ ಸಂಸ್ಥೆ ಯುವಕ ಸಂಘ ಮತ್ತು ಸ್ಕೂಲ್ ಬೆಲ್ಲ ಈ ಒಂದು ಆಯಾಮದಿಂದ ತುಂಬರು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಮಕ್ಕಳ ಕಲಿಕೆಗೆ ಒಂದು ಸಹಕಾರ ಆಗಬೇಕಂತ ಹೇಳಿಬಿಟ್ಟು ಈ ಒಂದು ಸೈನ್ಸ್ ಕಿಟ್ಟನ್ನು ಶಾಲೆಗೆ ನಾವು ಕೊಡ್ತೀವಿ. ಸೊ ಇದರಲ್ಲಿ ಸುಮಾರು ಒಂದು 300 150ಕ್ಕಿಂತ ಹೆಚ್ಚು ಎಕ್ಸ್ಪೆರಿಮೆಂಟ್ ಮಾಡೋಂಥದ್ದು ಒಂದು ತರಬೇತಿ ಗೈಡ್ ಬುಕ್ಕು, ಮತ್ತು ಇದರಲ್ಲಿ ಸಲಕರಣೆಗಳಿದೆ ಮಕ್ಕಳಿಗೆ ಪಾಠ ಹೇಳ್ಕೊಡೋಕ್ಕೆ ಸೈನ್ಸ್ ರಿಲೇಟೆಡು. ಇದು ನಮ್ಮ ತಂಡದ ಪರವಾಗಿ ನಮ್ಮ ಸಂಸ್ಥೆ ಪರವಾಗಿ ಶಾಲೆಗೆ ನಾವು ಕೊಡುಗೆ ಕೊಡ್ತಾ ಇದ್ದೀವಿ. ಸೊ ಸ್ವೀಕಾರ.